ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ಸೊ ವಿ ಆರ್ ಬ್ಯಾಕ್ ವಿತ್ ಅನದರ್ ಮೀಮ್ ರಿಯಾಕ್ಷನ್. ಇವತ್ತು ಕೂಡ ಸಖತ್ತಾಗಿರುವಂತಹ ಒಂದಷ್ಟು ಮೀಮ್ಸ್ಗಳನ್ನ ತಗೊಬಂದಿದ್ದೀವಿ. ಸೊ ಇನ್ನ ತಡ ಮಾಡದೆ ಆ ಮೀಮ್ಸ್ಗೆ ರಿಯಾಕ್ಟ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚೈನೀಸ್ ಅವರು ಊಟ ಮಾಡ್ಬೇಕಾದ್ರೆ ಈ ಕೈ ಯೂಸ್ ಮಾಡಲ್ಲ, ಏನಕ್ಕೆ? ಅವರು ಸ್ಟಿಕ್ ಇಟ್ಕೊಂಡಿರ್ತಾರೆ. ನಮಸ್ತೆ ಬಾಬಿಜಿ. ಏನಕ್ಕೆ ಅಂದ್ರೆ ಈ ಕೈ ನಂದು, ಅದಕ್ಕೆ ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಇನ್ನು ಮಾಡ್ಕೊಬಿಟ್ಟು ನಿನ್ ತಿಕ್ ಕೆಟ್ಕೆಬಿಡು ಆಯ್ತಾ. ಇದು ಅನ್ಎಕ್ಸ್ಪೆಕ್ಟೆಡ್, ಅದು ಗೊತ್ತಿತ್ತು. ಏನು ಈ ಕೈ ನಂದು ಅನ್ನೋದು, ಅದು ಓಲ್ಡ್ ಜೋಕ್, ಹಳೆ ಮೂವಿ ಗೌರಿ ಗಣೇಶ ಮೂವಿ ಜೋಕ್ ಅದು. ಹ್ಮ್, ಗೊತ್ತಿಲ್ಲ ಆ ಮೂವಿಲಿ, ಬಟ್ ಓಲ್ಡ್ ಜೋಕ್ ಅದು. ಇದಂತೂ ಅನ್ಎಕ್ಸ್ಪೆಕ್ಟೆಡ್. ಅಯ್ಯೋ ಗಡಾರಿಗೆ, ನಿಮ್ಮ ಅಪ್ಪ ನೈಟಿ ಹಾಕೊಂಡು ಡ್ಯಾನ್ಸ್ ಹೊಡಿತವನೆ, ಹೊಡಿ ಅಂತ ಹೇಳ್ತೀನಿ. ನನ್ನ ಮಗನ್ ತಗೊಬಂದು ಮತ್ತೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು, ಹಳೆ ಬೇವರ್ಸಿ ತಗೊಬಂದು. ಹೆಂಗಿರುತ್ತೆ ಅಲ್ಲ ರಿಯಲ್ ಲೈಫ್ ಅಲ್ಲಿ. ಅದು ಐಪಿಎಸ್ ಕೋತಿ ಅಂತೆ ಏನಪ್ಪ ಇದು. ಏನು ಸಾಯಿ ಕುಮಾರ್ ಅವ್ರದ್ದು ಮಾತ್ರ ಎಪಿಕ್ ಡೈಲಾಗ್ ಗಳು ಗುರು. ಅದಕ್ಕೆ ಅವ್ರು ಡೈಲಾಗ್ ಹಿಂಗ್ ಅಂತ ಕೊಟ್ಟಿರೋದು ಕರೆಕ್ಟ್. ಆ ಡೈಲಾಗ್ ಬರೀ ಪುಣ್ಯಾತ್ಮಗ ಒಂದು ಅವಾರ್ಡ್ ಕೊಡ್ಬೇಕು. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಇದು. ಚಿಕ್ಕಣ್ಣನ್ ವಹಿಸ್ತಾನೆ ಅದು. ಹೌದು ಹೌದು, ಇದು ಮಾಸ್ಟರ್ ಪೀಸ್ ಫಿಲಂ, ಮಾಸ್ಟರ್ ಪೀಸ್. ಅವಳು ಹೀರೋಯಿನ್ ಇದಾಗಿರ್ತಾಳಲ್ಲ. ಹೌದು, ಚೆನ್ನಾಗಿ ಸಿಂಕ್ ಮಾಡೋರು. ಎಲ್ಲಿ ಸಿಗುತ್ತೆ ಇವ್ರಿಗೆಲ್ಲ ಈ ತರ ಕ್ಲಿಪ್ಸ್ ಗಳು? ಸಖತ್ತಾಗಿ ಸಿಂಕ್ ಮಾಡ್ತಾರೆ ಇವರು. ನನ್ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಬೆಲೆ ಏನು ಅಂತ. ನಿನ್ನ ನೆನಪಲ್ಲಿ ಅಳಲ ಕಣೆ, ನಿನ್ನ ನೆನಪಲ್ಲಿ ಕೊರಗಲ ಕಣೆ, ನಿನ್ನ ನೆನಪಲ್ಲಿ ನನ್ನ ಕುಡಿದು ಜೀವನ ಹಾಳು ಮಾಡ್ಕೊಳಲ್ಲ ಕಣೆ. ನೋಡ್ತಾರ ನೋಡ್ತಾರ, ಇವತ್ತಲ್ಲ ನಾಳೆ ಬದುಕಿ ತೋರ್ಸಿನಿ ಕಣೆ. ಲೇ ಲೇ ಹೋಗೆ, ಲೇ ಹೋಗ್ತೀನಿ. ಮಂಜಣ್ಣ ಬಿಗ್ ಬಾಸ್ ಅವ್ರು ಕರ್ಕೊಂಡ್ರೋ ಇಲ್ವೋ, ಬಟ್ ಯಶೋರ್ ಏನಾರ ಈ ವಿಡಿಯೋನ ನೋಡ್ಬಿಟ್ರೆ ಅವ್ರು ಪ್ಯಾನ್ ಇಂಡಿಯಾ ಮೂವಿಗೆ ಪಕ್ಕದಲ್ಲಿ ನಿನ್ನೆ ನಿಲ್ಸ್ಕೊಂಡು ಮೂವಿ ಮಾಡ್ತಾರೆ. ಸಿಂಕ್ ಆಗಿದೆಲ್ಲ. ನೈಸ್. ನಿಮ್ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಇಲ್ಲ ಕಣಕ. ಇಟ್ಸ್ ಓಕೆ, ಹೊಸ ಆಕ್ಟಿವ್ ಕೋಲ್ಗೇಟ್ ನಲ್ಲಿ ಉಪ್ಪಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ನಾನು ಹೇಳಕ್ಕಿನ್ನ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು. ನರಸಿಂಹರಾಜ ಬೇಡಪ್ಪರ ಅವ್ರದೇನೆ ಎಪಿಕ್ ವಾಯ್ಸ್. ಅಷ್ಟೇ ಯಾಕೆ, ಇವ್ರಿಗೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಗೊತ್ತಿಲ್ಲ. ಹಲೋ, ನಮ್ಗೆ ನಷ್ಟ ಗೊತ್ತಿಲ್ಲ ಅನ್ಕೊಂಬಿಟ್ಟಿದೀರಾ? ಯಾರು? ನರೇಂದ್ರ ಪ್ರಸಾದ್. ಅಲ್ಲೇನಾ ನರೇಂದ್ರ ಪ್ರಸಾದ್? ಹಾ ಕರೆಕ್ಟ್. ಹಾ, ಅವ್ರು ಯಾವ ಪಕ್ಷದವರು? ಪಿತೃಪಕ್ಷ ಇರ್ಬೋದು. ಇನ್ನೇನೋ ಪಿತೃಪಕ್ಷನು ಗೊತ್ತಾಯ್ತೆ. ಚೆನ್ನಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಇದನ್ನು. ಯಾವತ್ತು ಯಾವ್ದ್ರಿಂದ ನಾವು ಬಿಡ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬಿಡ್ಬೇಕು. ಡೈರೆಕ್ಟರ್ ಆಫ್ ಡೈರೆಕ್ಟರ್.
ಡೈರೆಕ್ಟರ್ಗೆ ಡೈರೆಕ್ಟರ್ ಹೌದು. ಆದ್ರೂ ಈ ಮೂವಿ ಬಂದ ಒಂದು 25 ವರ್ಷ ಆಯ್ತಲ್ಲ, ರಿಲೀಸ್ ಆಗೈತೆ ಅನ್ಸುತ್ತಲ್ಲ. ಮತ್ತೆ ಅದು ಈ ಮೀಮ್ಸ್ ಪೇಜ್ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆದ್ಮೇಲಂತೂ ಹೌದು ಸಖತ್. ಅಲ್ಲ ಇಮ್ಯಾಜಿನ್ ಮಾಡ್ಕೊ, ಆ ಟೈಮ್ಗೆ ಏನಾದ್ರು ಈ ತರ ಇಂಟರ್ನೆಟ್ ಮೀಮ್ಸ್ ಎಲ್ಲ ಇದ್ಬಿಟ್ಟಿದ್ರೆ ಯಾವ ರೇಂಜ್ ಗೆ. ಈಗ ನಮ್ದ್ರಲ್ಲಿ ಜಾಸ್ತಿ ಓಡಿದೆ ಟ್ರೋಲ್ ಸಾಂಗ್ ಅಲ್ವಾ. ಈಗಿನ ಸಿಚುವೇಶನ್ ಇದೇನೆ ಈ ರೇಂಜ್ ಕೊಡೈತೆ. ಇನ್ನ ಉಪೇಂದ್ರ ಅವ್ರದ್ದು ಈ ಟೈಮಲ್ಲಿ ಬಂದಿರಂತೂ ಯಾವ ಪ್ಯಾನ್ ಇಂಡಿಯಾ ಗುರು, ಇದು ಪ್ಯಾನ್ ಇಂಡಿಯಾ. ಆವಾಗಲೇ ಪ್ಯಾನ್ ಇಂಡಿಯಾ ಹೋಗಿತ್ತು. ಪ್ಯಾನ್ ಇಂಡಿಯಾ ಇವಾಗ ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅವ್ರಿಗೆಲ್ಲ ಈ ಮೂವೀಸ್. ಆಮೇಲೆ ಇನ್ನೊಂದು ಖುಷಿಯಾಗಿದ್ದು ಏನು ಗೊತ್ತಾ, ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ಮಾಮೂಲಿ ಹಿಂಗೆ ಕೇಳ್ತಿರ್ತಾರಲ್ಲ ಈ ಗೆಸ್ಟಿಸ್ ಆ್ಯಕ್ಟರ್ ಅಂದ್ಕೊಂಡೆಲ್ಲ. ಉಪೇಂದ್ರ ಅವ್ರನ್ನ ಅವ್ರು ಎಷ್ಟು ಚೆನ್ನಾಗಿ ಗೆಸ್ ಮಾಡೋದು ಅಂದರೆ ಅಂದರೆ ಒಂದು ಸೆಕೆಂಡು ತಗೊಳ್ಳಿಲ್ಲ ಪಟ್ ಅಂತ ಹೇಳೋದು ಸಖತ್. ಸುಮಾರು ಜನ ತೆಲುಗು ಫ್ರೆಂಡ್ಸ್ ಇದಾರಲ್ಲ ಅಲ್ಲಿ, ಉಪೇಂದ್ರ ಅವ್ರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅವ್ರಿಗೆಲ್ಲ ಹೆಂಗೆ ಅಂದ್ರೆ ಉಪೇಂದ್ರ ಅಂತಾನು ಕರೆಯಲ್ಲ, ಅವ್ರು ಉಪೇಂದ್ರ ಗಾರು ಅಂತಾರೆ ಅವರು. ಉಪೇಂದ್ರ ಅಷ್ಟು ಮರ್ಯಾದೆ ಇದೆ ಅವ್ರಿಗೆ ಅಲ್ಲಿ. ಅಂಡ್ ಈಗ ಇವರು ರಜನಿಕಾಂತ್ ಅವ್ರ ಜೊತೆ ಮಾಡ್ತಿದ್ದಾರೆ. ಹಾ ಕರೆಕ್ಟ್, ನ್ಯೂಸ್ ನೋಡಿದೆ ಅದೇನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದಾರೆ ಕೂಲಿ ಅನ್ನೋ ಫಿಲಮ್ ಅಲ್ಲಿ ಅಂತ. ವೇಟ್ ಮಾಡ್ತಿದೀವಿ ಅದಕ್ಕಂತ. ಎರಡಿಬ್ರು ಲೆಜೆಂಡ್ ಒಂದೇ ಫ್ರೇಮ್ ಅಲ್ಲಿ ನೋಡಕ್ಕೆ. ಬೆಳಬೆಳಗ್ಗೆ ನಿಂತಲ್ಲ ನೀನೆ ಹುಳ ಉಟ್ಕೊಂಡು ಯಾರಿಗೋ ಫೋನ್ ಮಾಡ್ತಾ ಕೂತಿದ್ಯಾ? ನಿನ್ನೆ ಸ್ವತಂತ್ರ ದಿನಾಚರಣೆ ಆಯ್ತಲ್ಲ, ಗಾಂಧೀಜಿ ಅವ್ರಿಗೆ ಕೃತಜ್ಞತೆ ಹೇಳುವ ಅಂತ ಫೋನ್ ಮಾಡ್ತಾ ಇದೀನಿ. ಯಾರ ನಂಬರ್ ಐತಿ? 4 ನಂಬರ್ ಕಾಣಿಸ್ತಾ ಇಲ್ಲ. ಒಂದೊಂದಲ್ಲ ಒಂದೊಂದಲ್ಲ, ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ, ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ವರ್ತ ಸಂತೋಷ್ ಡೈಲಾಗ್ ಅಂತೂ ಬಿಡ್ತಿಲ್ಲ ಗುರು, ನಮ್ ವೀಡಿಯೋದಲ್ಲಿ ಎಲ್ಲಾ ವೀಡಿಯೋದಲ್ಲೂ ಇರುತ್ತೆ. ನಾಯಿ ಇದೆ ಏನು ತಪ್ಪಿಲ್ಲ ಬಿಡಿ. ನಿಜ 100% ನಾ ಇದೇನು ತಪ್ಪಿಲ್ಲ ಇದ್ರೆ ಷಟ್ಪಟ್ ಬಿಡು ಖತಮ್ ಟಾಟಾ ಬೈ ಬೈ. ಯಾರು ಗುರು ಏನು ದೊಡ್ಡ ಗಾಡಿ ಏನೋ ಬರ್ತೈತೆ ಅನ್ಕೊಂಡೆ. ನಾನೆಲ್ಲೋ ಬ್ರೇಕ್ ಕಿಕ್ ಇದಾಗ್ಬಿಟ್ಟೈತೇನೋ ಸ್ಪೀಡ್ ಆಗಿ ಬರ್ತಾವನೆ ಅನ್ಕೊಂಡು ನೋಡಿದ್ರೆ ಅದ್ಭುತ ಆರನ್. ನಿಮ್ಗೆ ಎಲ್ಲಾದ್ರೂ ಏನಾದ್ರೂ ಹುಡುಕ್ತಾರ್ತಾನಲ್ಲ ಈ ಐಸ್ ಅಲ್ಲಿ ನೀರ್ ಎಲ್ಲಿಂದ ಅಲ್ಲಿ ಕಾಯ್ತೈತೆ ಅನ್ನೋದೇ ಗೊತ್ತಾಯ್ತಲ್ಲ. ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ, ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ವರ್ತು ಸಂತೋಷ್ ಇಸ್ ಬ್ಯಾಕ್ ಗೈಸ್. ವಿತೌಟ್ ವರ್ತು ಸಂತೋಷ್ ಡೈಲಾಗ್ ಅವರ್ ವಿಡಿಯೋ ಇಸ್ ನಾಟ್ ಕಂಪ್ಲೀಟೆಡ್. ನಮಸ್ಕಾರ ಸ್ವಾಮಿ, ನಾನು ಅವತ್ತು ಬಾಯಿ ಎರ್ಕೊಂಡು ಹೇಳ್ದೆ ನಿಮ್ಗೆ ಬಿಗ್ ಬಾಸ್ ಕರ್ಕೊಳ್ಳಿ ಸರ್, ನಾನು ಜನಗಳಿಗೆ ಹೆಲ್ಪ್ ಮಾಡ್ತೀನಿ, ಬಡವರು ಬಗ್ಗೆ ಹೆಲ್ಪ್ ಮಾಡ್ತೀನಿ, ಅಂಗವಿಕಲರಿಗೆ ಹೆಲ್ಪ್ ಮಾಡ್ತೀನಿ ಅಂತ. ಅದು ಕಿವಿ ಕೇಳಿಸಿಲ್ಲವಲ್ಲ ನಿಮಗೆ? ನಾನು ಹೋಗ್ಬಿಟ್ಟಾಗ ಹೇಳ್ತೀನಿ, ಅಗ್ರಿಮೆಂಟ್ ಪೇಪರ್ ಸೈನ್ ಆಗ್ತೀನಿ ಅಂತ. ಅದನ್ನ ನಿಮ್ ನಂಬಲಿಲ್ಲ. ಯಾರ್ಯಾರ್ಗೋ ದುಡ್ಡು ಇರೋರ್ಗೆ, ದುಡ್ಡು ಮಾಡೋರ್ಗೆ, ಅಂಥವ್ರಿಗೆ ಕಸ ಅಂಥವ್ರಿಗೆ ಬಿಗ್ ಬಾಸ್ ಸೇರ್ಸ್ಕೊಂತೀರಾ? ನಮ್ಮ ಹತ್ರ ಕಣ್ ಕಾಣಿಸಲ್ಲ ನಿಮ್ಗೆ. ಆ ಅದಕ್ಕೆ ಗುರು, ಕೋರ್ಟಲ್ಲಿ ನ್ಯಾಯ ದೇವತೆಗೆ ಬಟ್ಟೆ ಕಟ್ಟಿರೋದು ಸತ್ಯ ಕಾಲ ಇಲ್ಲ, ಮೋಸ ಮಾಡಿದವ್ರಿಗೆ ವಂಚನೆ ಮಾಡಿದವ್ರಿಗೆ ಕಾಲ ಅಂದ್ರೆ ಅದು ಸತ್ಯ ಅಂತ ಪ್ರೂವ್ ಆಗೈತೆ ಗುರು, ದೇವ್ರ ಸತ್ಯಕ್ಕೆ ಪ್ರೂವ್ ಆಗೈತೆ ಗುರು. ಇವತ್ತು ನೀವು ಹೇಳಿದ್ರಲ್ಲ ನಮ್ಮಂತಾರ ಕರ್ಕೊಳ್ಳಲ್ಲ, ನಮ್ಮಂತ ಬಡವ್ರನ್ನ ಕರ್ಕೊಳ್ಳಲ್ಲ, ಎಂತವ್ರನ್ನ ಕರ್ಕೊಂತೀರಿ? ನಮ್ಮಂತಾರ ಏನ್ರಿ ಮಾಡಿದೀವಿ ಬಡವರು? ಪ್ರೂವ್ ಮಾಡಿಬಿಟ್ರಿ ದೇವ್ರ ಸತ್ಯಕ್ಕೂ. ಏನು ಮಾಡಿಲ್ಲ ಅಣ್ಣ, ಬಿಗ್ ಬಾಸ್ ರಿಯಾಕ್ಷನ್ ಕೊಟ್ರೆ ಹೆಂಗಿರುತ್ತೆ ಗೊತ್ತಾ? ಮಂಜು ಅವ್ರೆ ಅಲ್ಲ ಆಗಿದ್ದಾಗೋಯ್ತು ಮುಚ್ಚಲೆ ಬಾಯಿ. ಗುರುವಿಗೆ ತಿರು ಮಂತ್ರ ಸ್ವಲ್ಪ ಜಾಸ್ತಿ ಫ್ರೆಂಡ್ಲಿ ಆಯ್ತಿಲ್ಲ ಈ ಸಡೆ ನನ್ ಮಗ ಮನಸ್ಸಿನ ಕೊಟ್ಟಿರೋ 50 ರೂಪಾಯಿ ಆಟಗಳು ನೋಡಿ ನಡೆಯೋ ಮನೆ ಇಲ್ಲೇ. ಸಾರಿಗೆ ಬಸ್ ಬಿತ್ತು, ಸ್ಥಳದಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಸಾರಿಗೆ ಬಸ್ ಬಿತ್ತು ದೊಡ್ಡದಿರ್ಬಾರ್ದು.
ಸಾರಿಗೆ ಅಲ್ಲ, ಸಾರೊಳಕ್ಕೆ ಬಸ್ ಬಿದ್ದೆ. ಅವ್ನು ಕೇಳಿದ್ ನೋಡಂಗೆ, ಸಾರೊಳಕ್ಕೆ ಬಸ್ ಅಂದ್ರೆ ಪಾತ್ರೆ ಎಷ್ಟು ದೊಡ್ಡದಿತ್ತು, ಕೆರೆ ಒಳಗೆ ಮಾಡಿದ್ರು ಸಾರ್ನ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಗೈಸ್. ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವೀಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಹಾಗೆ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ತುಂಬಾ ಜನ ಮೀಮ್ಸ್ ನ ಸೆಂಡ್ ಮಾಡ್ತಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.